ಹಲೋ ಫ್ರೆಂಡ್ಸ್, ಸಕ್ಕತ್ ಟಿವಿಯಲ್ಲಿ ನಾವಿವತ್ತು ಒಂದು ಫೀಲ್ ಗುಡ್ ಸಿನಿಮಾವನ್ನ ನೋಡ್ತಾ ಹೋಗೋಣ. ಸಿನಿಮಾದ ಒನ್ ಲೈನರ್ ಏನು ಅಂದ್ರೆ, ಕೊರಿಯನ್ ಸಿನಿಮಾಗಳಲ್ಲಿ ದೊಡ್ಡ ಹೀರೋ ಆಗಿದ್ದಂತ ವ್ಯಕ್ತಿನೇ ಈ ಸಿನಿಮಾದ ಹೀರೋ. ಆತ ಇಂಡಸ್ಟ್ರಿಯಲ್ಲಿ ತುಂಬಾ ಸಕ್ಸಸ್ಫುಲ್ ಹೀರೋನೇ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಮದುವೆ ಆಗಿರೋದಿಲ್ಲ. ಆತ ಯಾವಾಗ್ಲೂ ಕೂಡ ಒಂಟಿತನದಲ್ಲೇ ಬದುಕ್ತಾ ಇರ್ತಾನೆ. ಇನ್ನು ರಾತ್ರಿಗಳಲ್ಲಿ ಆತನಿಗೆ ಸರಿಯಾಗಿ ನಿದ್ರೆ ಕೂಡ ಬರೋದಿಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ಇದ್ದಕ್ಕಿದ್ದಂತೆ ಅವನ ಲೈಫೇ ಬದಲಾಗಿ ಹೋಗುತ್ತೆ. ತುಂಬಾ ದೊಡ್ಡ ಶ್ರೀಮಂತನಾಗಿದ್ದಂತಹ ಈ ಹೀರೋ ಸಡನ್ ಆಗಿ ಬಡವನಾಗಿ ಹೋಗ್ತಾನೆ. ಅಷ್ಟೇ ಅಲ್ಲ, ಅವನಿಗೆ 10 ವರ್ಷದ 2 ಮಕ್ಕಳು ಮತ್ತು ಹೆಂಡತಿ ಕೂಡ ಜೊತೆಯಾಗ್ತಾರೆ. ಅಸಲ ಅದೆಲ್ಲ ಹೇಗಾಯ್ತು, ಆನಂತರ ಅವನ ಬದುಕು ಹೇಗೆಲ್ಲ ಚೇಂಜ್ ಆಯ್ತು. ತುಂಬಾ ಶ್ರೀಮಂತನಾಗಿದ್ದಂತ ಆತ ಈ ಫ್ಯಾಮಿಲಿಯನ್ನ ಕಟ್ಕೊಂಡು ಆ ಕಾಮನ್ ಮ್ಯಾನ್ ಲೈಫ್ ಅನ್ನ ಹೇಗೆ ಬದುಕ್ತಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾದ ಹೆಸರು ಸ್ವಿಚ್ ಅಂಡ್ ಇದು ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಸಿನಿಮಾ. ಸೊ ವೆಲ್ಕಮ್ ಟು ಸಕ್ಕತ್ ಟಿವಿ. ಸಿನಿಮಾದ ಆರಂಭದಲ್ಲಿ ನಾವು ಕೊರಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋ ಆದಂತಹ ಈ ಸಿನಿಮಾದ ಹೀರೋನನ್ನ ನೋಡ್ತೇವೆ. ಆತ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋನೇ ಆದ್ರೂ ಕೂಡ ಈಗಲೂ ಕೂಡ ಒಂಟಿಯಾಗಿ ಬದುಕ್ತಾ ಇರ್ತಾನೆ. ಅಂದ್ರೆ ಆತ ಇಲ್ಲಿವರೆಗೂ ಕೂಡ ಮದುವೆ ಆಗಿರೋದಿಲ್ಲ. ಹಾಗಂತ ಆತ ಬ್ರಹ್ಮಚಾರಿ ಏನೂ ಅಲ್ಲ. ಆಗಾಗ ಕೆಲವೊಂದು ಹುಡುಗಿಯರ ಜೊತೆ ಡೇಟಿಂಗ್ ಮಾಡ್ತಾ ಇರ್ತಾನೆ ಅಂಡ್ ಅವರೊಂದಿಗೆ ಔಟಿಂಗ್ ಕೂಡ ಹೋಗ್ತಾ ಇರ್ತಾನೆ. ಇನ್ನು ಈತನಿಗಂತ ಇರೋದು ಒಬ್ಬ ತಾಯಿ ಮಾತ್ರ. ಇನ್ನು ಆಕೆ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ದುಬಾರಿ ವಸ್ತುಗಳನ್ನೇ ಶಾಪಿಂಗ್ ಮಾಡ್ತಾ ದುಡ್ಡನ್ನ ನೀರಿನಂತೆ ಖರ್ಚು ಮಾಡ್ತಾ ಇರ್ತಾಳೆ. ಇನ್ನು ಈ ನಮ್ಮ ಹೀರೋಗೆ ಎಷ್ಟೇ ದುಡ್ಡಿದ್ರೂ ಕೂಡ ರಾತ್ರಿಗಳಲ್ಲಿ ನಿದ್ದೆ ಬರೋದಿಲ್ಲ. ಇನ್ನು ಹೀರೋ ಜೊತೆಯಲ್ಲಿ ಹುವಾನ್ ಅನ್ನುವಂತ ಮ್ಯಾನೇಜರ್ ಕೂಡ ಇರ್ತಾನೆ. ಹುವಾನ್ ಮತ್ತು ಈ ಹೀರೋ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೆಸ್ಟ್ ಫ್ರೆಂಡ್ಸ್. ಈ ಮ್ಯಾನೇಜರ್ ಆದಂತ ಹುವಾನ್ ಕೂಡ ಆಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಪಟ್ಟವನು ಮತ್ತು ತುಂಬಾನೇ ಪ್ರಯತ್ನಗಳನ್ನ ಮಾಡಿದವನು. ಆದ್ರೆ ಆತನಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗದೆ ಹೋಗಿದ್ದರಿಂದ ಪ್ರೆಸೆಂಟ್ ಆತ ಹೀರೋಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಒಂದಿನ ಹೀರೋನನ್ನ ಒಂದು ಅವಾರ್ಡ್ ಫಂಕ್ಷನ್ ಗೆ ಇನ್ವೈಟ್ ಮಾಡ್ತಾರೆ ಅಂಡ್ ಬೆಸ್ಟ್ ಆಕ್ಟರ್ ಆಫ್ ದ ಇಯರ್ ಅವಾರ್ಡ್ ಕೂಡ ಆತನಿಗೆ ಸಿಗುತ್ತೆ. ಆಗ ಹೀರೋ ಆ ಅವಾರ್ಡ್ ಅನ್ನ ಸ್ವೀಕರಿಸಿ ಮಾತಾಡತೊಡಗ್ತಾನೆ. ನಾನು ಈ ಸ್ಟೇಜ್ ಗೆ ಬರಬೇಕಂದ್ರೆ ತುಂಬಾ ಕಷ್ಟಗಳನ್ನ ಪಡಬೇಕಾಯ್ತು. ಇದಕ್ಕಾಗಿ ನಾನು ಎಷ್ಟೋ ಹಾರ್ಡ್ ವರ್ಕ್ ಅನ್ನ ಮಾಡಿದೆ. ಜೊತೆಗೆ ನನ್ನ ಲೈಫಲ್ಲಿ ಹಲವಾರು ಸ್ಯಾಕ್ರಿಫೈಸ್ ಅನ್ನ ಮಾಡಿದೆ. ಜೊತೆಗೆ ಇದೆಲ್ಲದರ ನಡುವೆ ಲೈಫ್ ಕೂಡ ನನಗೆ ಬದುಕಿನ ಹಲವಾರು ಪಾಠಗಳನ್ನು ಕೂಡ ಕಲಿಸಿಕೊಡ್ತು ಅಂತಾನೆ. ಸೀನ್ ಕಟ್ ಮಾಡಿದ್ರೆ ನಾವು ಒಬ್ಬ ಯುವತಿಯನ್ನು ನೋಡ್ತೇವೆ. ಈಕೆ ಈ ಸಿನಿಮಾದ ಹೀರೋಯಿನ್. ಆಕೆ ಡ್ರಿಂಕ್ಸ್ ಮಾಡ್ತಾ ಹೀರೋ ಮಾತಾಡ್ತಾ ಇರೋದನ್ನ ಟಿವಿಯಲ್ಲಿ ನೋಡ್ತಾ ಇರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಈಕೆ ಹೀರೋನ ಎಕ್ಸ್ ಗರ್ಲ್ ಫ್ರೆಂಡ್. ಸುಮಾರು 10 ವರ್ಷಗಳ ಹಿಂದೆ ಹೀರೋ ಜೊತೆ ಬ್ರೇಕಪ್ ಆಗಿದ್ದರಿಂದ ಹೀರೋಯಿನ್ ಸೌತ್ ಕೊರಿಯಾ ಬಿಟ್ಟು ನ್ಯೂಯಾರ್ಕ್ ಅಲ್ಲಿ ಬಂದು ಸೆಟಲ್ ಆಗಿರ್ತಾಳೆ. ಆದ್ರೆ ಅವಳೀಗ ತನ್ನ ದೇಶವಾದಂತ ಕೊರಿಯಾಕ್ಕೆ ರೀಸೆಂಟ್ ಆಗಿ ಬಂದಿರ್ತಾಳೆ. ಇನ್ನು ಹೀರೋ ಆ ಫಂಕ್ಷನ್ ಅಲ್ಲಿ ಅವಾರ್ಡ್ ಅನ್ನ ತೆಗೆದುಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಜೊತೆಲಿದ್ದಂತ ಮ್ಯಾನೇಜರ್ ಏನ್ ಹೇಳ್ತಾನೆ ಅಂದ್ರೆ, ಬ್ರೋ ಇವತ್ತು ಕ್ರಿಸ್ಮಸ್ ಅಲ್ವಾ, ಹಾಗಾಗಿ ನಾನು ಬೇಗ ಮನೆಗೆ ಹೋಗಿ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಏನ್ ಬರೋ ಈಗಂತೀಯ, ಒಂದ್ ಸ್ವಲ್ಪ ನನ್ಗೂ ಕೂಡ ಟೈಮ್ ಅನ್ನ ಕೊಡು. ನಾವಿಬ್ರು ಇವತ್ತು ನಾವ್ ಯಾವಾಗ್ಲೂ ಕೂಡ ಕುಡಿತಾ ಕೂತ್ಕೊಂತ ಇದ್ದಂತಹ ಹಳೆಯ ಬಾರ್ಗೆ ಹೋಗಿ 1-2 ಪೆಗ್ ಹಾಕೋಣ ಅಂತ ಹೇಳ್ತಾನೆ ಅಂಡ್ ಹುವಾನ್ ನನ್ನ ಬಲವಂತವಾಗಿ ಆ ಬಾರ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಆ ಬಾರ್ ತುಂಬಾ ಹಳೆಯದೇ ಆದ್ರೂ ಕೂಡ ಇವರು ಸ್ಟಾರ್ ಗಳಾಗೋದಕ್ಕೂ ಮುಂಚೆ ಬಂದು ಕುಡಿತಾ ಇದ್ದಂತಹ ಹಳೆಯ ಬಾರ್ ಅದು. ಈಗ ಮತ್ತೆ ಅವರು ಅದೇ ಬಾರಲ್ಲಿ ಹೋಗಿ ಕೂತ್ಕೊಂಡು ಕುಡಿಯತೊಡಗ್ತಾರೆ. ಇನ್ನು ಹೀರೋ ಜೊತೆಯಲ್ಲಿರುವಂತಹ ಮ್ಯಾನೇಜರ್ ಹುವಾನ್ ಹೀರೋ ತರನೇ ಒಂದು ದೊಡ್ಡ ಪೊಸಿಷನ್ ನಲ್ಲಿ ಇರಬೇಕಾದಂತ ವ್ಯಕ್ತಿನೇ. ಆದ್ರೆ ಒಂದು ಆಡಿಷನ್ ನಲ್ಲಿ ಆತ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದಿಲ್ಲ. ಹಾಗಾಗಿ ಈಗಲೂ ಕೂಡ ಆತನ ಬದುಕು ನಾರ್ಮಲ್ ಆಗಿರುತ್ತೆ. ಆದ್ರೆ ಅವನ ಫ್ರೆಂಡ್ ಆದಂತ ಹೀರೋ ಅದೇ ಆಡಿಷನ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾನೆ ಮತ್ತು ಹಲವಾರು ಅವಕಾಶಗಳನ್ನ ಗಿಟ್ಟಿಸಿಕೊಂಡಿರ್ತಾನೆ ಅಂಡ್ ಫೈನಲಿ ಕೊರಿಯಾದಲ್ಲೇ ದೊಡ್ಡ ಹೀರೋವಾಗಿ ನೇಮು ಫೇಮುಗಳನ್ನ ಸಂಪಾದಿಸಿರ್ತಾನೆ. ಇನ್ನು ಡ್ರಿಂಕ್ಸ್ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಗೆಳೆಯರು ಕೂಡ ತಮ್ಮ ಹಳೆಯ ದಿನಗಳ ಬದುಕಿನ ಬಗ್ಗೆ ಮಾತಾಡಿಕೊಳ್ತಾರೆ. ಆ ಟೈಮಲ್ಲಿ ಮ್ಯಾನೇಜರ್ ಹುವಾನ್ ಏನ್ ಹೇಳ್ತಾನೆ ಅಂದ್ರೆ, 10 ವರ್ಷಗಳ ಹಿಂದೆ ನೀನು ಹೀರೋಯಿನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳದೆ ಇದ್ದಿದ್ರೆ ಇಷ್ಟೊತ್ತಿ ನಿನಗೆ 10 ವರ್ಷದ ಮಕ್ಳಿರ್ತಾ ಇದ್ರು ಅಂತ ಹೇಳ್ತಾನೆ. ಮತ್ತು ನೀನು ಕೂಡ ಫ್ಯಾಮಿಲಿ, ಮಕ್ಕಳು, ಹೆಂಡತಿ ಅಂತ ತುಂಬಾ ಖುಷಿಯಾಗಿರ್ತಾ ಇದೆ ಅಂತಲೂ ಹೇಳತೊಡಗ್ತಾನೆ. ಆಗ ಹೀರೋ ಏನ್ ಅಂದ್ಕೊಳ್ತಾನೆ ಅಂದ್ರೆ, ಆತ ಆಕ್ಟಿಂಗ್ ಅಲ್ಲಿ ದೊಡ್ಡ ಲೆವೆಲ್ಗೆ ಬರೋದಕ್ಕೋಸ್ಕರ ಹೀರೋಯಿನ್ ಜೊತೆಯಲ್ಲಿ ಬ್ರೇಕಪ್ ಮಾಡ್ಕೊಂಡಿರ್ತಾನೆ. ಅದೇ ಬೇಸರದಿಂದಾಗಿ ಹೀರೋಯಿನ್ ಕೊರಿಯಾವನ್ನ ಬಿಟ್ಟು ನ್ಯೂಯಾರ್ಕ್ ಅನ್ನ ಸೇರ್ಕೊಂಡಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಇವರಿಬ್ರು ಕೂಡ ಡ್ರಿಂಕ್ಸ್ ಮಾಡಿ ಹೊರಕ್ಕೆ ಬರ್ತಾರೆ. ಸರಿ, ನಾನು ಮನೆಗೆ ಹೋಗ್ತೀನಿ ಅಂತ ಮ್ಯಾನೇಜರ್ ಅಂದ್ರೆ ಅದಕ್ಕೆ ಹೀರೋ, ಏನ್ ಬ್ರೋ ಇಷ್ಟು ಬೇಗ ಹೊರಡ್ತೀಯಾ, ಪಕ್ಕದಲ್ಲಿ ಇನ್ನೊಂದು ಬಾರಿದೆ, ಇನ್ನೊಂದೆರಡು ಪೆಗ್ ಹಾಕೊಂಡು ಬಂದ್ಬಿಡೋಣ ಬಾ ಅಂತಾನೆ. ಅದಕ್ಕೆ ಮ್ಯಾನೇಜರ್ ಹುವಾನ್, ಏನ್ ಗುರು ನೀನು, ನಂಗೊಂದು ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಅವ್ರ ಜೊತೆಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಮತ್ತು ಇಷ್ಟೊಂದು ಕುಡಿದು ಡ್ರೈವ್ ಮಾಡೋ ಬದಲು ಒಂದು ಟ್ಯಾಕ್ಸಿನೇ ಇಟ್ಕೊಂಡು ಮನೆ ಸೇರ್ಕೊ ಅಂತ ಹೇಳಿ ಮ್ಯಾನೇಜರ್ ಹುವಾನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಟ್ಯಾಕ್ಸಿನ ಡ್ರೈವ್ ಮಾಡ್ತಾ ಇದ್ದಂತಹ ಡ್ರೈವರ್ ಹೀರೋ ಜೊತೆ ಮಾತಾಡತೊಡಗ್ತಾನೆ. ಸರ್, ನಿಮ್ಮಂತ ಒಬ್ಬ ದೊಡ್ಡ ಸ್ಟಾರ್ ನನ್ನ ಕಾರಲ್ಲಿ ಬರ್ತಾ ಇರೋದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೇನೆ ಆತ, ನಿಮ್ಮ ಹತ್ರ ತುಂಬಾನೇ ದುಡ್ಡಿದೆ, ಜೊತೆಗೆ ನೀವೊಬ್ಬ ದೊಡ್ಡ ಆಕ್ಟರ್, ಹಾಗಾಗಿ ನೀವು ಲೈಫಲ್ಲಿ ತುಂಬಾ ಸಂತೋಷವಾಗಿರ್ತೀರಲ್ವಾ ಅಂತ ಕೇಳ್ತಾನೆ. ಆಗ ಹೀರೋ ಹೇಳ್ತಾನೆ, ಹಾ, ಎಲ್ರು ಕೂಡ ಹಾಗೇನೆ ಅನ್ಕೊಳ್ತಾರೆ, ಆದ್ರೆ ನನಗ್ ಮಾತ್ರ ಗೊತ್ತು ನನ್ನ ಲೈಫಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋದು. ರಾತ್ರಿಗಳಲ್ಲಿ ಸರಿಯಾಗಿ ನಿದ್ದೆ ಕೂಡ ಬರೋದಿಲ್ಲ ಗೊತ್ತಾ ಅಂತ ಹೇಳ್ತಾನೆ. ಅದಕ್ಕೆ ಆ ಡ್ರೈವರ್ ಏನು ಸರ್ ಹೌದಾ ನಿಮ್ಮ ಲೈಫ್ ನಿಮಗೆ ಇಷ್ಟವಾಗ್ತಿಲ್ವಾ ಅಂತ ಡ್ರೈವರ್ ಹೇಳ್ತಾ ಇರ್ತಾನೆ. ಆಗ ಆತ ಹೇಳ್ತಾನೆ ಫಾಸ್ಟ್ ಅಲ್ಲಿ ಕಳೆದು ಹೋಗಿರುವಂತ ನಿಮ್ಮ ಲೈಫ್ ಒಳಗಿನ ಯಾವುದಾದರೂ ಒಂದು ಇನ್ಸಿಡೆಂಟ್ ಅನ್ನು ಒಂದು ಸ್ವಲ್ಪ ಬದಲಾಯಿಸಿದ್ರೆ ನಿಮ್ಮ ಲೈಫ್ ಏನಾದರೂ ಚೇಂಜ್ ಆಗಬಹುದಾ ಅಂತ ಕೇಳ್ತಾನೆ. ಆದರೆ ಹೀರೋಗೆ ಏನು ಕೂಡ ಅರ್ಥವಾಗೋದಿಲ್ಲ. सीन कट माने दिन बेळिगे हीरो निद्रेयिंदा हेळ्ताने अदू कूड यारदो मनेयल्लि नेलद मेले मल्कोंडु निद्रेयिंदा इद्दिर्ताने ಅವನು ಎಚ್ಚರಗೊಂಡು ಮೇಲೆ ಕೇಳುತ್ತಲೇ ಇಬ್ಬರು ಮಕ್ಕಳು ಅವನ ಹತ್ರಕ್ಕೆ ಬಂದು ಡ್ಯಾಡ್ ನೀವೀಗ ಇದ್ರಾ ಅಂತ ಕೇಳ್ತಾರೆ ಮತ್ತು ಆತನ ಪಕ್ಕಕ್ಕೆ ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಆದರೆ ಹೀರೋಗೆ ಮಾತ್ರ ಏನು ಕೂಡ ಅರ್ಥವಾಗೋದಿಲ್ಲ. ಅಸಲ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಕೊಳ್ತಾ ಇರ್ತಾನೆ. ಆಗಲೇ ಅಲ್ಲಿಗೆ ಹೀರೋಯಿನ್ ಬರ್ತಾಳೆ. ಅವಳನ್ನ ಅಲ್ಲಿ ನೋಡಿದಂತ ಹೀರೋ ಆಶ್ಚರ್ಯಗೊಳ್ತಾನೆ. ಅಸಲು ಇವಳು ಇಲ್ಲಿಗೆ ಸಡನ್ ಆಗಿ ಹೇಗೆ ಬಂದ್ಲು ಅಂತ ಅಂದ್ಕೊಳ್ಳತೊಡಗ್ತಾನೆ. ನಂತರ ಆತ ಅವಳಿಂದ ಪಕ್ಕಕ್ಕೆ ಹೋಗಿ ವಿಂಡೋವನ್ನು ಓಪನ್ ಮಾಡಿ ನೋಡ್ತಾನೆ. ಹೊರಗೆ ಇದ್ದಂತ ಪ್ರಪಂಚವೆಲ್ಲವೂ ಕೂಡ ಕಂಪ್ಲೀಟ್ ಚೇಂಜ್ ಆಗಿ ಹೋಗಿರುತ್ತೆ. ಸರಿ ನಾನು ಇಲ್ಲಿ ಇರಬಾರ್ದು ಅನ್ಕೊಂಡು ಆತ ಹೊರಕ್ಕೆ ಬರ್ತಾನೆ ಮತ್ತು ತನ್ನ ಕಾರ್ ರಿಮೋಟ್ ಅನ್ನು ತೆಗೆದು ಪ್ರೆಸ್ ಮಾಡ್ತಾ ಇರ್ತಾನೆ. ಆದ್ರೆ ಆ ಕಡೆ ನೋಡಿದ್ರೆ ಅಲ್ಲೊಂದು ಡಬ್ಬಾ ಕಾರ್ ನಿಂತಿರುತ್ತೆ. ಆಗ ಇವರು ನನ್ನ ಹತ್ರ ಇದ್ದಂತ ರೋಲ್ಸ್ ರಾಯ್ಸ್ ಎಲ್ಲೋದು ಗುರು ಅಂತ ಅಂದ್ಕೊಳ್ತಾ ಇರ್ತಾನೆ. ನಂತರ ಆತ ಅಲ್ಲಿದ್ದಂತ ಅದೇ ಕಾರನ್ನು ತೆಗೆದುಕೊಂಡು ತಾನು ವಾಸ ಮಾಡ್ತಾ ಇದ್ದಂತ ಒಂದು ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಹತ್ರಕ್ಕೆ ಹೋಗ್ತಾನೆ. ಅಂಡ್ ಮಾಮೂಲಿನಂತೆ ಆತ ಅಲ್ಲಿರುವಂತ ಸೆಕ್ಯೂರಿಟಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹೋಗ್ತಿರ್ತಾನೆ. ಅಲ್ಲಿಂದ ತನ್ನ ಫ್ಲಾಟ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿಗೋಗಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರೆ ಅದು ರಾಂಗ್ ಅಂತ ಬರುತ್ತೆ. ಆಗ ಫ್ಲಾಟ್ ನ ಒಳಗಡೆ ಇದ್ದಂತ ಒಬ್ಬ ವ್ಯಕ್ತಿ ಡೋರ್ ಅನ್ನು ಓಪನ್ ಮಾಡಿ ಯಾರು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯ ಅಂತ ಕೇಳ್ತಾನೆ. ಆಗ ಸಿಟ್ಟಾದಂತ ಹೀರೋ ಏನು ಇದು ನಿನ್ ಫ್ಲಾಟಾ ಲೋ ಗುಬಾಲ್ ಇದು ನನ್ನ ಫ್ಲಾಟ್ ಅನ್ಕೊಂಡು ಅವನನ್ನ ಪಕ್ಕಕ್ಕೆ ತಳ್ಳಿ ಒಳಕ್ಕೆ ಹೋಗ್ತಾನೆ. ಅದೇ ಟೈಮಲ್ಲಿ ಸೆಕ್ಯೂರಿಟಿಗೆ ಇದ್ದಂತ ಗಾರ್ಡ್ಸ್ ಬಂದು ಅವನನ್ನ ಹಿಡಿದುಕೊಳ್ಳತೊಡಗ್ತಾರೆ. ಯಾಕಂದ್ರೆ ಅವನ ಲೈಫ್ ಬದಲಾಗಿರುತ್ತೆ ಮತ್ತು ಅವನಿದ್ದಂತ ಅಪಾರ್ಟ್ಮೆಂಟ್ ಕೂಡ ಚೇಂಜ್ ಆಗಿ ಹೋಗಿರುತ್ತೆ. ಆ ಟೈಮಲ್ಲಿ ಜಗಳ ಶುರು ಮಾಡಿದಂತಹ ಹೀರೋ ಇದು ನನ್ನ ಅಪಾರ್ಟ್ಮೆಂಟ್ ಅಂತ ಕೂಗಾಡ್ತಾ ಇರ್ತಾನೆ. ಆ ಫ್ಲಾಟ್ನ ಒಳಗಡೆ ಆ ಓನರ್ನ ಹೆಂಡತಿ ಇರ್ತಾಳೆ. ಆಗ ಹೀರೋ ಆಕೆಯ ಜೊತೆ ಏನ್ ಹೇಳ್ತಾನೆ ಅಂದ್ರೆ ನೋಡಿ ಮೇಡಮ್ ನಾನೊಬ್ಬ ದೊಡ್ಡ ಆಕ್ಟರು. ಈ ಕೊರಿಯಾದ ಸಿನಿಮಾ ಇಂಡಸ್ಟ್ರಿಯಲ್ಲೇ ನಾನೊಬ್ಬ ಸಲ್ಮಾನ್ ಖಾನ್ ಇದ್ದಂತೆ. ನೀವು ನನ್ನನ್ನು ಗುರ್ತಿಡಿದ್ರ ನಾನು ಹೀರೋನೇ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಓನರ್ ಹೆಂಡತಿ ಸೈಲೆಂಟ್ ಆಗಿ ಹೀರೋನನ್ನೇ ನೋಡ್ತಾ ನಿಂತಿರ್ತಾಳೆ. ಆಗ ಅದೆಲ್ಲವನ್ನೂ ನೋಡ್ತಾ ಇದ್ದಂತಹ ಆ ಫ್ಲಾಟ್ ನ ಓನರ್ ಏನೇ ಇವನೇನಾದ್ರೂ ನಿನ್ನ ಹಳೆ ಸೆಟಪ್ಪ ನಿನ್ ಮುಂದೆ ತುಂಬಾನೇ ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ಕೇಳತೊಡಗ್ತಾನೆ. ಅದಕ್ಕೆ ಅವಳು ಅಸಲ್ಗಾತ ಯಾರು ಅನ್ನೋದೇ ನನ್ಗೆ ಗೊತ್ತಿಲ್ಲ ಸುಮ್ನೆ ಏನೇನೋ ಮಾತಾಡಬೇಡಿ ಅಂತ ಹೇಳಿ ಒಳಕ್ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋನನ್ನ ಪೊಲೀಸರಿಗೆ ಇಟ್ಕೊಟ್ಟಿರ್ತಾರೆ. ಆಗ ಹೀರೋ ಪೊಲೀಸರ ಜೊತೆ ಸರ್ ಅದು ನಂದೇ ಫ್ಲಾಟು ಬೇಕಾದ್ರೆ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ ನಾನೊಬ್ಬ ದೊಡ್ಡ ಆಕ್ಟರು ಆದ್ರೆ ನಿಮ್ಗ್ಯಾರಿಗೂ ಕೂಡ ನಾನೊಬ್ಬ ದೊಡ್ಡ ಆಕ್ಟರ್ ಅನ್ನೋದು ಗೊತ್ತಾಗ್ತಾ ಇಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಪೊಲೀಸರು ಹೌದೌದು ನೀನೊಬ್ಬ ದೊಡ್ಡ ಆಕ್ಟರ್ ಅದನ್ನ ನಾವೇ ನೋಡ್ತಾ ಇದೀವಲ್ಲ ಅಂತ ನಗಾಡತೊಡಗ್ತಾರೆ. ಅಷ್ಟರಲ್ಲಿ ಹೀರೋಯಿನ್ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಆಗ ಪೊಲೀಸರು ನೋಡಿ ನಿಮ್ಮ ವೈಫ್ ಬಂದ್ರು ಅಂತಾರೆ. ಅವಳನ್ನು ನೋಡಿದಂತ ಹೀರೋ ಏನಿವಳು ನನ್ನ ಹೆಂಡ್ತಿನ ಸಾಧ್ಯನೇ ಇಲ್ಲ ಇವಳು ನನ್ನ ಹೆಂಡ್ತಿ ಅಲ್ವೇ ಅಲ್ಲ ಅಂತ ಏನೇನೋ ಮಾತಾಡ್ತಾ ಇರ್ತಾನೆ. ಆಗ ಒಬ್ಬ ಪೊಲೀಸ್ ಆಫೀಸರ್ ಹೀರೋನ ಹೆಂಡತಿಯನ್ನು ಹತ್ರಕ್ಕೆ ಕರೆದು ನಿಮ್ಮ ಹಸ್ಬೆಂಡ್ ಆಗಿನಿಂದಲೂ ಕೂಡ ಏನೇನೋ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವರ ತಲೆಗೆ ಏನಾದ್ರೂ ಏಟ್ ಬಿದ್ದಿದ್ಯಾ ಅಂತ ಕೇಳ್ತಾರೆ. ಜೊತೆಗೆ ನಿಮ್ಮ ಹಸ್ಬೆಂಡ್ ಬೆಳಗಿನಿಂದಲೂ ಕೂಡ ನಾನೊಬ್ಬ ದೊಡ್ಡ ಆಕ್ಟರು ಈ ಸಿನಿಮಾ ಇಂಡಸ್ಟ್ರಿಲಿ ನಾನೇ ಕಿಂಗು ನಾನೇ ಬಾದ್ಶಾ ಅಂತ ಏನೇನೋ ಹೇಳ್ತಾ ಇದ್ದಾರೆ ಇದೆಲ್ಲ ನಿಜಾನ ಅಂತ ಕೇಳ್ತಾರೆ. ಅದಕ್ಕೆ ಹೀರೋಯಿನ್ ಆ ಥರ ಏನೂ ಇಲ್ಲ ಸರ್ ಅವರೊಬ್ಬ ಟಿವಿ ಸೀರಿಯಲ್ ಆಕ್ಟ್ರು ಮೋಸ್ಟ್ಲಿ ಯಾವುದೋ ಫ್ರಸ್ಟ್ರೇಷನ್ ಅಲ್ಲಿ ಆಗಿ ಮಾತಾಡಿರ್ಬೇಕು ಪ್ಲೀಸ್ ಸಾರಿ ಇನ್ಮೇಲಿಂದ ಈಗ ಆಗದಂತೆ ನಾನು ಅವರನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆನಂತರ ಹೀರೋ ಮತ್ತು ಹೀರೋಯಿನ್ ಹೊರಕ್ಕೆ ಬರ್ತಾರೆ. ಆ ಟೈಮಲ್ಲೂ ಕೂಡ ಹೀರೋಗೆ ಹೀರೋಯಿನ್ ಮೇಲೆ ತುಂಬಾ ಕೋಪ ಇರುತ್ತೆ. ಇವಳು ಯಾರು ನನ್ನ ಬಗ್ಗೆ ಪೊಲೀಸರ ಹತ್ರ ಏನೇನೋ ಮಾತಾಡೋದಕ್ಕೆ ಅಂತ ಅಂದ್ಕೊಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಒಂದು ಟ್ಯಾಕ್ಸಿನ ಹೀರೋ ನೋಡ್ತಾನೆ. ಆಗ ಅವನಿಗೆ ಕಳೆದ ರಾತ್ರಿಯ ಘಟನೆಗಳು ನೆನಪಾಗ್ತವೆ. ತನ್ನ ಮ್ಯಾನೇಜರ್ ಜೊತೆಯಲ್ಲಿ ಆತ ಡ್ರಿಂಕ್ಸ್ ಮಾಡಿದ್ದು ಆನಂತರ ಒಂದು ಟ್ಯಾಕ್ಸಿನ ಇಟ್ಕೊಂಡು ಅವನ ಜೊತೆ ಮಾತಾಡ್ತಾ ಹೋಗಿದ್ದು ನೆನಪಾಗ್ತಾ ಇರುತ್ತೆ. ಇನ್ನು ಆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಡ್ರೈವರ್ ಒಂದು ಮಾತಾಡಿರ್ತಾನೆ ನಿಮ್ಮ ಲೈಫಲ್ಲಿ ಏನನ್ನಾದ್ರೂ ಬದಲಾಯಿಸಿದ್ರೆ ನಿಮ್ಮ ಲೈಫೇ ಬದಲಾಗಿ ಹೋಗುತ್ತಾ ಅಂತ ಕೇಳಿರ್ತಾನೆ ಮತ್ತು ನಿಮ್ಗೊಂದು ಕ್ರಿಸ್ಮಸ್ ಗಿಫ್ಟ್ ಅನ್ನು ಕೂಡ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅಂಡ್ ಅದೆಲ್ಲವೂ ಕೂಡ ಹೀರೋಗೆ ಈಗ ನೆನಪಿಗೆ ಬರುತ್ತೆ. ಆತ ಹೀರೋಯಿನ್ ಕಡೆನೇ ನೋಡ್ತಾ ಒಂದು ವೇಳೆ ಆ ಡ್ರೈವರೇ ಇದೆಲ್ಲಕ್ಕೂ ಕೂಡ ಕಾರಣ ಇರ್ಬೋದಾ ಅಂತ ಅಂದ್ಕೊಳ್ಳತೊಡಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಹೀರೋಯಿನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಅವನ ಮೇಲೆ ತುಂಬಾ ಸಿಟ್ಟಾಗಿರ್ತಾಳೆ. ಆನಂತರ ಅವರಿಬ್ಬರು ಮನೆಗೆ ಬರ್ತಾರೆ. ಅಷ್ಟರಲ್ಲೇ ಆ ಇಬ್ಬರು ಮಕ್ಕಳು ಕೂಡ ಹೀರೋ ಹತ್ರಕ್ಕೆ ಬಂದು ಮಾತಾಡತೊಡಗ್ತಾರೆ. ಏನ್ ಡ್ಯಾಡ್ ನಿಮ್ಗೆ ಏನಾಯ್ತು ಅಂತ ಕೇಳಿದಾಗ ಹೀರೋಗೆ ಆ ಇಬ್ಬರು ಮಕ್ಕಳ ಹೆಸರುಗಳು ಕೂಡ ಗೊತ್ತಿರದೆ ಇರೋದ್ರಿಂದ ನನ್ನ ತಲೆಗೆ ಒಂದೆರಡು ಸಾರಿ ಏಟ್ ಬಿದ್ದಿತ್ತು ಹಾಗಾಗಿ ಎಲ್ಲವೂ ಕೂಡ ಮರ್ತೋಗಿದ್ದೀನಿ ಕಂದ ಅಂತ ಮಾತಾಡತೊಡಗ್ತಾನೆ. ಹಾಗೇನೆ ನಿನ್ನ ಹೆಸರೇನು ನಿನ್ನ ತಮ್ಮನ ಹೆಸರೇನು ಅಂತ ಕೇಳ್ತಾ ಇನ್ಮೇಲಿಂದ ಎಲ್ಲಾ ವಿಷಯಗಳನ್ನು ಕೂಡ ನೀನೇ ನನ್ಗೆ ಜ್ಞಾಪಿಸಬೇಕು ಅಂತ ಹೇಳಿ ಒಳಕ್ಕೆ ಹೋಗ್ತಾನೆ. ಇನ್ನು ಮನೆಯೊಳಕ್ಕೆ ಬಂದ ನಂತರ ಹೀರೋಯಿನ್ ತನ್ನ ಇಬ್ಬರು ಮಕ್ಕಳನ್ನ ಹೀರೋ ಹತ್ರ ಬಿಟ್ಟು ಅಲ್ಲಿಂದ ಕೆಲಸಕ್ಕೆ ಹೊರಡ್ತಾಳೆ. ಆಗ ಹೀರೋ ಏನು ಮನೇಲಿ ಇದ್ಕೊಂಡು ನಾನಿಬ್ಬರು ಮಕ್ಕಳು ನೋಡ್ಕೊಳ್ಬೇಕಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಇಬ್ಬರು ಮಕ್ಕಳು ಕೂಡ ಹೀರೋ ಹತ್ರಕ್ಕೆ ಬರ್ತಾರೆ. ಆಗ ಹೀರೋ ಇದೆಲ್ಲವೂ ಕೂಡ ಆ ಟ್ಯಾಕ್ಸಿ ಡ್ರೈವರ್ ನಿಂದಲೇ ಆಗಿರೋದು ಅಂತ ಅಂದ್ಕೊಳ್ಳತೊಡಗ್ತಾನೆ. ಹಾಗೇನೆ ಹೇಗಾದ್ರೂ ಮಾಡಿ ನಾನು ಆತನನ್ನ ಕಂಡು ಹಿಡಿದೇ ಹಿಡಿತೀನಿ ಮತ್ತು ನಾನು ಹಳೆ ಲೈಫ್ಗೆ ರಿಟರ್ನ್ ಆಗೇ ಆಗ್ತೀನಿ ಅಂತ ಅಂದ್ಕೊಳ್ತಾ ಇರ್ತಾನೆ.